ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರ್ತಾ ಇದೆ. ಸಾಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯುಯೆನ್ಸಿ ಸಾಗರ. ಮಧ್ಯಾಹ್ನ 2 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಆಸ್ ಯೂಶುವಲ್ ಎಂದಿನಂತೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್. ನಿರಂತರವಾಗಿ ಸಾಗರ ಕ್ಷೇತ್ರದ ಮತದಾರ ಪ್ರಭುಗಳು ಕರೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಮಧ್ಯೆ ನೇರವಾದಂತಹ ಹಣಾಹಣಿ ಕಂಡು ಬರ್ತಾ ಇದೆ. ಈ ಹಂತದಲ್ಲಿ ಸದ್ಯದ ಒಂದು ಸ್ವಲ್ಪ ಗ್ರಾಫ್ ಸ್ಪೀಡೋಮೀಟರ್ ನೋಡೋಣ ನಾವು. ಹರತಾಳ ಹಾಲಪ್ಪನವರು ಒಂದು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದರು. ಮೋಹನ್ ಕೃಷ್ಣ ನಮ್ಮ ಪ್ರತಿನಿಧಿ ಲೈವ್ನಲ್ಲಿ, ಹೌ ಇಸ್ ದ ರೆಸ್ಪಾನ್ಸ್ ಮೋಹನ್? ಅಲ್ಲಿ ಏನು ಚರ್ಚೆಗಳು ನಡೀತಾ ಇದೆ, ಏನು ಮಾತನಾಡ್ಕೊಳ್ತಾ ಇದ್ದಾರೆ? ನಮ್ಮ ಪವರ್ ಟಿವಿ ಈ ಅಭಿಯಾನಕ್ಕೆ ಸಿಗ್ತಾ ಇರುವ ರೆಸ್ಪಾನ್ಸ್, ಹೌ ಇಸ್ ಇಟ್? ಗೋ ಅಹೆಡ್. ಎಸ್ ಚಂದನ್, ಏನು ಶಿವಮೊಗ್ಗದ ಸಾಗರ ಕ್ಷೇತ್ರ ಅಂದ್ಬಿಟ್ಲೆ ಇದೊಂಥರ ಒಳ್ಳೆ ಕ್ಷೇತ್ರ ಅಂತಾನೆ ಹೇಳ್ಬೋದು. ಸಮಾಜವಾದಿ ನೆಲೆಯ ಗಟ್ಟಿ ಕ್ಷೇತ್ರ ಅಂತಾನೆ ಕರೆಯಲಾಗುತ್ತೆ. ರಾಷ್ಟ್ರದ ಗಮನ ಸೆಳೆದ, ಅದು ಕಾಗೋಡು ಚಳವಳಿ ಮೂಲಕ ರಾಷ್ಟ್ರದ ಗಮನ ಸೆಳೆದ ಜಿಲ್ಲೆ, ಅದರಲ್ಲೂ ತಾಲೂಕು. ಈ ಸಮಾಜವಾದಿಗಳ ಸಮಾಜವಾದವನ್ನ ಬೆಂಬಲಿಸುವ ಕಾಂಗ್ರೆಸ್ಸರ ಗಟ್ಟಿ ನೆಲದಲ್ಲಿ ಇತ್ತೀಚೆಗಷ್ಟೇ ಬಿಜೆಪಿ ಇಲ್ಲಿ ಕಮಲವನ್ನ ಅರಳಿಸಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕಳೆದ ಬಾರಿ ಹರತಾಳು ಹಾಲಪ್ಪನವರು ಏನು ಗೆದ್ದಿದ್ರು, ಆ ಬಳಿಕ ಅದಕ್ಕಿಂತ ಹಿಂದೆ ಏನು ಬೇಳೂರು ಗೋಪಾಲಕೃಷ್ಣ ಅವರು ಬಿಜೆಪಿಯಿಂದ ಅಲ್ಲಿ ಗೆದ್ದಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈಗ ಮಾವ ಅಳಿಯ ಏನು ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಕಾಗೋಡು ತಿಮ್ಮಪ್ಪ ಏನು ಮಾವ ಅಳಿಯ ಇದ್ದಾರೆ, ಇವರ ನಡುವೆ ಜಿದ್ದಾಜಿದ್ದಿ ಇದೆ ಅಂತಾನೆ ಹೇಳಲಾಗ್ತಾ ಇರೋಂಥದ್ದು. ಅದನ್ನು ಕೂಡ ಬಿಜೆಪಿಯನ್ನ ಹೊರತುಪಡಿಸಿದ್ರೆ ಒಂದು ಕಡೆ ಮಾವು ಅಳಿಯ ಜಿದ್ದಾಜಿದ್ದಿ, ಇನ್ನೊಂದು ಕಡೆ ಈ ಏನು ಕಾಗೋಡು ತಿಮ್ಮಪ್ಪ ಅವರ ಪುತ್ರಿ ಏನು ರಾಜನಂದಿನಿ ಇದ್ದಾರೆ, ಇವರ ನಡುವೆ ಕೂಡ ಟಿಕೆಟ್ಗಾಗಿ ಫೈಟ್ ನಡೀತಾ ಇರೋಂಥದ್ದು. ಈಗ ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರ್ಬ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆದಾಗ ಏನಿದ್ದು ಕಾಂಗ್ರೆಸ್ನಿಂದ ಟಿಕೆಟ್ ಬಯಸಿದ್ದಾರೆ. ಕಳೆದ ಬಾರಿ ಕೂಡ ಕಾಗೋಡು ತಿಮ್ಮಪ್ಪನವರಿಗೆ ಟಿಕೆಟ್ ನೀಡಲಾಗಿತ್ತು, ರಾಜನಂದಿನಿ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ನ ಕೇಳಲಾಗಿದೆ. ಇದು ಹೊರತಾಗಿಯೂ ಕಾಗೋಡು ತಿಮ್ಮಪ್ಪರು ನಾನೇ ನಿಲ್ತೀನಿ ಚುನಾವಣೆಗೆ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಟಿಕೆಟ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ವಯಸ್ಸಿನ ಕಾರಣದಿಂದ ಕಾಗೋಡು ತಿಮ್ಮಪ್ಪ ಅವರಿಗೆ ಟಿಕೆಟ್ ಲಭಿಸಿರುವುದಿಲ್ಲ ಅಂತ ಹೇಳಿ ಗೋಪಾಲಕೃಷ್ಣ ಅವರು ತಿಳ್ಕೊಂಡಿದ್ರು. ಆದ್ರೆ ಇವರು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ ಬಳಿಕ ಸಲ್ಲಿಸಿದ್ದು ಒಂದೆಡೆ ಆದ್ರೆ ಕಾಗೋಡು ತಿಮ್ಮಪ್ಪ ಪುತ್ರಿ ಬೇಳೂರು ಗೋಪಾಲಕೃಷ್ಣ ಮಾವನ ಮಗಳು ಕೂಡ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದು. ಇದೀಗ ಇದು ಸಾಗರ ಕ್ಷೇತ್ರದಲ್ಲಿ ಬಹು ಚರ್ಚಿತ ವಿಷಯವಾಗಿದೆ. ಇದು ಹೊರತುಪಡಿಸಿದ್ರೆ ಬಿಜೆಪಿಯ ಹರತಾಳು ಹಾಲಪ್ಪ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಸಾಗರ ಕ್ಷೇತ್ರದಲ್ಲಿ ಅಂತ ಹೇಳಲಾಗ್ತಾ ಇರೋಂಥದ್ದು. ಅದು ಇತ್ತೀಚಿನ ಕೋವಿಡ್ ಸಂದರ್ಭದಲ್ಲಿ ಒಳ್ಳೆಯ ಕಿಟ್ಗಳನ್ನ ನೀಡುವುದರ ಮೂಲಕ ಜೊತೆಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಕೂಡ ಆ ಸಂದರ್ಭದಲ್ಲಿ ವ್ಯಾಕ್ಸಿನ್ ಸಮಸ್ಯೆ ಉಂಟಾಗಿದ್ದು ಕೆಲವು ಸಂದರ್ಭದಲ್ಲಿ ಅದನ್ನು ಹೊರತುಪಡಿಸಿದ್ರೆ ಕೊರೋನಾ ಕೋವಿಡ್ ಅನ್ನ ಸಮರ್ಥವಾಗಿ ಹರತಾಳು ಹಾಲಪ್ಪನವರು ನಿಭಾಯಿಸಿದ್ದ ಒಂದು ದಾಖಲೆ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ಮತ್ತೆ ಸಾಗರ ಕ್ಷೇತ್ರದ ಭಾಗದ ಜನರ ನಾಡಿ ಮಿಡಿತವನ್ನ ಸಮಾಜವಾದ ನೆಲೆಯಲ್ಲಿ ನೋಡುವಂತದ್ದು ಬಿಜೆಪಿಯ ನರೇಂದ್ರ ಮೋದಿಯವರ ಮೋದಿಗಾಗಿ ಟಿಕೆಟ್ ಎನ್ನುವಂತಹ ಒಂದು ಘೋಷಣೆ, ಮತ್ತು ಹಿಂದೂಗಾಗಿ ನೀವು ಹಿಂದೂ ಧರ್ಮಕ್ಕಾಗಿ ನೀವು ಟಿಕೆಟ್ ನೀಡಿ ವೋಟ್ ನೀಡಿ ಎನ್ನುವಂತಹ ಬಿಜೆಪಿಯವರ ಮತ ಬ್ಯಾಂಕ್ ಏನಿದೆ, ಈ ಒಂದು ನಿಟ್ಟಿನಲ್ಲಿ ಇದು ಗಮನ ಸೆಳೆಯುತ್ತೆ ಸಾಗರ ಕ್ಷೇತ್ರದಲ್ಲಿ. ಚಂದನ್, ಓಕೆ, ರೈಟ್, ಥ್ಯಾಂಕ್ ಯು.